ಹಾಯ್, ಗುಡ್ ಆಫ್ಟರ್ನೂನ್ ಎವ್ರಿ ಒನ್. ಹೇಗಿದ್ದೀರಾ ನೀವೆಲ್ಲರೂ? ನಾನಿವತ್ತು ಮಲ್ಲ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇನೆ. ಬನ್ನಿ, ದೇವರನ್ನು ನೋಡಿಕೊಂಡು ದೇವರ ದರ್ಶನ ಮಾಡ್ಕೊಂಡು ಬರುವ. ನೋಡಿ, ಮಲ್ಲ ದೇವಸ್ಥಾನದ ರಾಜಗೋಪುರ. ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಾಸರಗೋಡು ಜಿಲ್ಲೆಯ ಬೋವಿಕಾನಂ ಹತ್ತಿರದ ಮುಳಿಯಾರ್ನಲ್ಲಿದೆ. ಈ ದೇವಸ್ಥಾನಕ್ಕೆ ಸುಮಾರು 400 ವರ್ಷಗಳ ಇತಿಹಾಸ ಇದೆ. ಈ ದೇವಸ್ಥಾನದಲ್ಲಿ ಬೆಳಗ್ಗೆ 8 ಗಂಟೆಗೆ, ಮಧ್ಯಾಹ್ನ 12:30 ಹಾಗೂ ರಾತ್ರಿ 8 ಗಂಟೆಗೆ ಮಹಾಪೂಜೆ ನೆರವೇರುತ್ತದೆ. ತುಂಬ ಜನ ಇದ್ದಾರೆ ಮಾತ್ರ, ದೇವಸ್ಥಾನ ಫುಲ್ ರಶ್ ಇದೆ. ಈ ದೇವಸ್ಥಾನದ ಒಳಗೆ ನಾವು ಪ್ರವೇಶಿಸಬೇಕಿದ್ರೆ ಸಾಂಪ್ರದಾಯಿಕ ಉಡುಗೆಯಲ್ಲೇ ಹೋಗಬೇಕಾಗುತ್ತೆ. ಇಲ್ಲಿನ ಪ್ರಧಾನ ದೇವತೆ ದುರ್ಗಾ ಪರಮೇಶ್ವರಿ. ಪ್ರತಿ ವರ್ಷ ನಾನು ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬರ್ತೇನೆ. ಯಾಕಂತೇಳಿದರೆ, ಕಾಸರಗೋಡಿನ ಬೇಕಲದಲ್ಲೇ ನಮ್ಮ ಕುಲದೇವರಾದಂತಹ ರಾಮಶ್ರೀ ಅಮ್ಮ ಹಾಗೂ ನವದುರ್ಗಾಂಬಿಕೆಯರ ದೇವಸ್ಥಾನ ಇರೋದ್ರಿಂದ ನಾವು ಇಲ್ಲಿಗೆ ಭೇಟಿ ಕೊಟ್ಟು ನಮ್ಮ ಕುಲದೇವರಲ್ಲಿಗೆ ಸಹ ಹೋಗಿ ಬರ್ತೇವೆ. ಶುಕ್ರವಾರ ದೇವಿಯ ದಿನವಾದ ಕಾರಣ ಅಸಂಖ್ಯಾತ ಭಕ್ತರು ಶುಕ್ರವಾರ ದಿನ ಇಲ್ಲಿ ಸೇರ್ತಾರೆ. ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ವಿವಾಹ ಯೋಗಕ್ಕೆ, ಸಂತಾನ ಭಾಗ್ಯಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ದೇವಾಲಯದ ಒಳಭಾಗದ ಆವರಣದ ನೆಲವನ್ನು ನೀವೀಗ ಗಮನಿಸಬಹುದು. ಈ ನೆಲಕ್ಕೆ ಯಾವುದೇ ರೀತಿಯ ಕಲ್ಲುಗಳನ್ನು ಅಥವಾ ಟೈಲ್ಸ್ಗಳನ್ನು, ಸಿಮೆಂಟನ್ನು ಬಳಸಲಿಲ್ಲ. ಈಗಲೂ ಕೂಡ ಈ ದೇವಾಲಯದಲ್ಲಿ ಮಣ್ಣಿನ ನೆಲವನ್ನು ನಾವು ಕಾಣಬಹುದು. ದೇವಾಲಯದ ಆವರಣದಲ್ಲಿ ನಾವು ಸತ್ಯನಾರಾಯಣ ದೇವರ ಗುಡಿಯನ್ನು ಕಾಣಬಹುದು. ಇಲ್ಲಿ ಪ್ರತಿ ಶನಿವಾರ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ನೆರವೇರುತ್ತದೆ. ದೇವಾಲಯದ ಗೋಡೆಯ ಸುತ್ತಲೂ ವಿವಿಧ ದೇವರ ವರ್ಣರಂಜಿತ ವಿವಿಧ ಚಿತ್ರಗಳನ್ನು ಇಲ್ಲಿ ಬಿಡಿಸಿದ್ದನ್ನು ನಾವು ನೋಡಬಹುದು. ಇಲ್ಲಿ ಅನೇಕ ಭಕ್ತರು ತೀರ್ಥಸ್ನಾನ ಕೂಡ ಮಾಡ್ತಾರೆ. ದೇವಾಲಯದ ಹೊರಭಾಗದಲ್ಲಿ ದೇವಸ್ಥಾನದ ನದಿ ಹಾಗೂ ನಾಗವನವನ್ನು ಸಹ ನಾವಿಲ್ಲಿ ಕಾಣಬಹುದು. ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಸಣ್ಣ ಮಕ್ಕಳಿಗೆ ಮೊದಲ ಅನ್ನಪ್ರಾಶನವನ್ನು ಈ ದೇವಸ್ಥಾನದಲ್ಲೇ ಅನೇಕ ತಂದೆ ತಾಯಿಗಳು ಮಾಡಿಸೋದನ್ನು ನಾವು ಮಧ್ಯಾಹ್ನದ ಪೂಜೆಯ ಸಮಯದಲ್ಲಿ ಕಾಣ್ಬೋದು. ನಾವು ಕೂಡ ನಮ್ಮ ಮಗನ ಅನ್ನಪ್ರಾಶನ ಸೇವೆಯನ್ನು ಇದೇ ದೇವಸ್ಥಾನದಲ್ಲಿ ಮಾಡಿರುವಂಥದ್ದು. ಈ ದೇವಾಲಯದಲ್ಲಿ ನಡೆಯುವ ಅನ್ನಪ್ರಸಾದ ಸೇವೆಗೆ ಬಹಳ ಪ್ರಾಮುಖ್ಯತೆ ಇದೆ. ಇಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನಪ್ರಸಾದ ಸೇವೆ ನಡೀತದೆ. ರಾತ್ರಿ ಅನ್ನಪ್ರಸಾದ ಸೇವೆಗೆ ಮಾತ್ರ ಇಲ್ಲಿ ಟೋಕನನ್ನು ನಾವು ತಗೊಳ್ಬೇಕು. ಮಧ್ಯಾಹ್ನಕ್ಕೆ ಟೋಕನ್ ವ್ಯವಸ್ಥೆ ಇಲ್ಲ. ಬಂದ ಭಕ್ತಾದಿಗಳೆಲ್ಲರಿಗೂ ಕೂಡ ಅನ್ನಪ್ರಸಾದ ಸೇವೆ ಇಲ್ಲಿ ನೆರವೇರ್ತದೆ. ಮಲ್ಲದಲ್ಲಿ ನಮ್ಮದು ದೇವ್ರ ದರ್ಶನ ಊಟ ಇಲ್ಲ, ಇದು ನಾವು ಹೊರಟದ್ದು. ಇವತ್ತಿನ ಮಲ್ಲದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.